ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇದ್ಕದ ಬೇಳೆ ಮಸಾಲ ವಡೆ ಮಾಡ್ತಾಯಿದ್ದೀನಿ. ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಕಡಲೆಬೇಳೆ ವಡೆಗಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ಇಲ್ಲಿ ಇದ್ಕದ ಬೇಳೆ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ನೋಡಿ ಒಂದು 7-8 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಿಡಿಯಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪು ಒಂದು ಅರ್ಧ ಬೌಲಷ್ಟು ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ಸಬ್ಬಸಿಗೆ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಇಷ್ಟಪ್ಪ ಗೆಡ್ಡೆದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ಇಂಚು ಶುಂಠಿನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಇದಕ್ಕೆ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ನಾನು ಇದನ್ನು ಒಂದು ರೌಂಡ್ ರುಬ್ಕೊತಾ ಇದ್ದೀನಿ ನೋಡಿ. ಇಷ್ಟು ರುಬ್ಬಿದ್ದಾಗಿದೆ ನೋಡಿ, ಇಷ್ಟು ರುಬ್ಬಿದ್ದಾಗಿದೆ. ಇದಕ್ಕಿನ ನಾನು ಬೇಳೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ನೋಡಿ. ಇಷ್ಟು ರುಬ್ಕೊಂಡಿದ್ದೀನಿ, ಇವಾಗ ನಾನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ರುಬ್ಬಿದ್ದಾಗಿದೆ ಇವಾಗ ನೋಡಿ. ಈ ಥರ ಒಂದೊಂದು ಕಾಳು ಕೂಡ ಹಂಗೆ ಇರಬೇಕು, ಫುಲ್ಲು ನೈಸಾಗಿ ರುಬ್ಬಾರ್ದು. ಇದಕ್ಕೊಂದು ಸ್ವಲ್ಪನೂ ನೀರು ಹಾಕ್ಬಾರ್ದು, ಹಾಗೇ ರುಬ್ಕೋಬೇಕು ನೋಡಿ. ಈ ಅದಕ್ಕೆ ರುಬ್ಕೋಬೇಕು. ಇವಾಗ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಟಿದ್ನಲ್ವ, ಈರುಳ್ಳಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಸೊಪ್ಪುಗಳೆಲ್ಲ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಈ ಸಬ್ಬಸಿಗೆ ಇದನ್ನೆಲ್ಲ ಸೇರಿಸಿರೋದ್ರಿಂದ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಇದು. ಈ ಸೀಸನ್ ಕಾಳಿರುವಾಗ ಈ ಥರ ಎಲ್ಲ ವೆರೈಟಿ ವೆರೈಟಿ, ಅವರೇ ಕಾಳಿನಲ್ಲಿ ಎಷ್ಟು ವೆರೈಟಿ ಮಾಡ್ಬೋದು ಫ್ರೆಂಡ್, ತುಂಬ ವೆರೈಟಿ ಇದೆ. ಅದು ಈ ಸೀಸನ್ ಇರೋದ್ರಿಂದ ಈ ಸೀಸನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಒಡೆಗೆ ರೆಡಿ ಆಗಿದೆ, ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು. ಇಲ್ಲಿ ನಾನು ಸ್ಟೌವ್ ಆನ್ ಮಾಡಿಬಿಟ್ಟು ಇಲ್ಲಿ ಪ್ಯಾನಲ್ಲಿ ಆಯಿಲ್ನ ಬಿಸಿಗಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಈಸಿ ಆಗುತ್ತೆ, ಬೇಗ ಬೇಗ ಹಾಕ್ಬೋದು ಆಯಿಲಲ್ಲಿ ನೋಡಿ. ಇಲ್ಲಿ ಆಯಿಲು ಬಿಸಿಯಾಗಿದೆ ನೋಡಿ. ಇವಾಗ ನಾನು ಈಗ ಉಂಡೆಗಳು ಮಾಡಿಟ್ಕೊಂಡಿರ್ತೀವಲ್ಲ, ಎತ್ಕೊಂಡು ಬೇಗ ಬೇಗ ಈ ಥರ ಬೆರಳಲ್ಲಿ ಹಿಂಗೆ ಇಷ್ಟಿಷ್ಟು ತೊಟ್ಬಿಟ್ಟು ತಟ್ಬಿಟ್ಟು ನೋಡಿ ಈ ಥರ ತಟ್ಕೊಂಡು ಹೀಗೆ ಆಯಿಲಲ್ಲಿ ಬಿಟ್ಟರೆ ಆಯಿತು. ಈಗ ಎಷ್ಟು ಸೈಜಲ್ಲಾದರೂ ನೀವು ಮಾಡ್ಕೊಬೋದು ನೋಡಿ, ತುಂಬ ಈಸಿ ಕೂಡ ಇದು. ಕಡಲೆಬೇಳೆ ವಡೆಗಿಂತ ತುಂಬ ಸಾಫ್ಟ್ ಬರುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಇದನ್ನು ನಿಧಾನವಾಗಿ ಎರಡು ಸೈಡನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇವಾಗ ಎರಡು ಕಡೆಯೂ ಬೆಂದಿದೆ ನೋಡಿ ವಡೆ, ಇವಾಗ ಎತ್ಕೊಳ್ಳೋಣ. ಇಲ್ಲಿ ನಾನು ಹಾಟ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತೆ ಇನ್ನೊಂದು ರೌಂಡ್ ಬಿಟ್ಟಿದ್ದೀನಿ ನಾನು, ಹಾಗೆ ನೀಟಾಗಿ ಇದನ್ನ ಮುಚ್ಚಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡು ಕೂಡ ಸೈಡ್ ಕ್ಲೀನಾಗಿ ಬೆಂದಮೇಲೆ ಒಂದು ಸ್ವಲ್ಪ ಆಮೇಲೆ ತಿರುಗಿಸಾಕೋಬೇಕು, ಇಲ್ಲಾಂದರೆ ಅದೆಲ್ಲ ಕಲಸ್ಕೊಂಡು ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ನಾನು ಮಾಡಿರೋ
ಹಿತ್ಕವರೆ ಬೇಳೆ ಮಸಾಲ ವಡೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ನೋಡಿ. ತುಂಬ ಕೂಡ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ ನೋಡಿರಿ. ನೋಡಿದ್ರೆ ಗೊತ್ತಾಗ್ಬೋದು ಕಡಲೆಬೇಳೆ ವಡೆಗಿಂತಲೂ ಸೂಪರಾಗಿ ಬಂದಿದೆ ಇದು. ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ಈ ಸೀಸನ್ ಇರುವಾಗ ತುಂಬಾ ಇಷ್ಟಪಡ್ತೀರಾ. ಕಡಲೆಬೇಳೆ ವಡೆ ಯಾವಾಗಾದರೂ ಮಾಡ್ಬೋದು, ಈ ಸೀಸನ್ ಇರುವಾಗ ಈ ಅವರೆಕಾಳದು ಅವರೆಕಾಳಿಂದ ತುಂಬ ರೆಸಿಪಿಗಳು ಮಾಡ್ಬೋದು. ಈ ನಾನು ಮಾಡಿರೋ ಈ ಮಸಾಲೆ ವಡೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.